विशाखा विक्रांत विशाखा विशाख देवर कोटि कोटि धन्यवाद नानी हुडुकिट्टे नन गंचे तू नीनन बिट्बिड्ती अंत विक्रांत नानु निन्न जोते एष्टु केट्टदागि नडेकोंडे नन गंचे तू नीनन द्वेषिस्ते तले केट्टिदे निनगे तुम्बा प्रीतिस्तने नीन जीव कणे नीन हेग बिड़ोक साध्य नानु निन्न इदे जीव निन्न जीवने तगोळ्ळोक होरटित्तु मत्ते मान्य नानु मान्य मेलू ताळी माड्दे आदरे विक्रांत ननग अर्थ आगतिरलिल्ल नानु याक हाग माड्तिदीनि अंत एनु परवागिल्ल ननगे ननगेनु अर्थने आगतिरलिल्ल नानु एनु आगतिदे अंत एनु परवागिल्ल अदरल्लि नीन तप्पु एनु इरलिल्ल विशाख अदेल्ल अंधकार निन्निंद माड्सिद्द नीन अवन वशदल्लिद्दे योचने चिंते मान्य मनीष जो तक इन हुकुम विषय अंद्रे जूहिना तन जो कर्क विशाख जूही अमोघ रूप तक हुकुम अंधक अंदे नम प्लान विक्रांत नम मगुअल बव बंधन हुकुम नोसदी नन गए नानी नान अम्म विक्रांत नान द्वेष नगुन द्वेष नान ನನಗೆಲ್ಲ ಅರ್ಥ ಆಗುತ್ತೆ ವಿಶಾಖ ನೀನು ಅದಕ್ಕೆ ಜೀವ ಕೊಟ್ಟಿದ್ದೀಯ ಅಂದ್ಮೇಲೆ ಬಂದ ಇದ್ದೇ ಇರುತ್ತೆ ಮಮತೆ ಇದ್ದೇ ಇರುತ್ತೆ ನನಗೆಲ್ಲ ಅರ್ಥ ಆಗುತ್ತೆ ವಿಶಾಖ ಅವಳು ತುಂಬಾ ಮುದ್ದಾಗಿದ್ದಾಳೆ ವಿಕ್ರಾಂತ್ ನಿನಗೆ ಗೊತ್ತಾ ನಾನು ಅವಳನ್ನ ಮಡಲಲ್ಲಿ ಎತ್ತಿಕೊಂಡಾಗ ಅವಳು ಅಳ್ತಿದ್ಲು ಹಾಗೆ ಅಳ್ತಾ ಅಳ್ತಾ ಸುಮ್ಮನಾದ್ಲು ಹೀಗೆ ಮಾಮೂಲಿ ಮಗು ತನ್ನ ತಾಯಿ ಹತ್ರ ಹೋದ್ರೆ ಸುಮ್ಮನಾಗುತ್ತೆ ಹಾಗೆ ಅವಳು ಸುಮ್ಮನಾದ್ಲು ವಿಕ್ರಾಂತ್ ಅವಳು ಹುಷಾರಾಗಿದ್ದಾಳಲ್ವ ನನ್ನ ಮಗು ಹುಷಾರಾಗಿದ್ದಾಳ ನೀನು ಹೆದರಬೇಡ महादेव मनस ಅವಳಿಗೆ ಯಾವತ್ತೂ ಏನು ಆಗಲ್ಲ ಅವಳಲ್ಲಿರೋ ರಾಕ್ಷಸಿ ಗುಣನು ನಾಶವಾಗಿ ಹೋಗುತ್ತೆ ಅವಳು ಸರಿ ಹೋಗ್ತಾಳೆ ನಿಜವಾಗ್ಲು ಹಾಗಾಗುತ್ತ ಅವಳು ಸರಿ ಹೋಗ್ತಾಳ ವಿಶಾಖ ಅದಕ್ಕೆ ಮಾನ್ಯ ಮನೀಷ್ ಅವಳನ್ನ ಶಿವ ಮಂದಿರ ಕರ್ಕೊಂಡು ಹೋಗಿದ್ದಾರೆ ಅಗೋರಿ ಬಾಬಾ ಹೇಳಿದ್ರು ಸೂರ್ಯಾಸ್ತಕ್ಕೂ ಮೊದಲು ಕಾರ್ಯಗಳನ್ನು ನಡೆಸಿದ್ರೆ ಅವಳಲ್ಲಿರೋ ಎಲ್ಲ ಕೆಟ್ಟ ಗುಣನು ಹೋಗುತ್ತೆ ಮಗು ಪವಿತ್ರ ಆಗಿಬಿಡುತ್ತೆ ಅಂತ ಹೇಳ್ತಿದ್ರು ಮತ್ತೆ ನನ್ನ ಕೇಳಿದ್ರೆ ಅವರು ಸದ್ಗೆ ಕಾರ್ಯಗಳನ್ನು ಶುರು ಮಾಡಿರಲೂಬಹುದು ನನ್ನ ಮಗು ಹತ್ರ ಕರ್ಕೊಂಡು ಸರಿ ಸರಿ ನಡಿ ನಡಿ ಯಾರಾದರೂ ಇದ್ದೀರಾ ಅಕ್ಕ ಜೂಹಿ ಓಂ ನಮೋ ಭಗವತೆ ರುದ್ರಾಯ ಓಂ ನಮೋ ಭಗವತೆ ರುದ್ರಾಯ ಭಗವಂತ ದಯೆ ನೀನ್ ಆರಾಮಿದ್ಯಾ ನಂಗೆ ಎಷ್ಟು ಚಿಂತೆ ಆಗ್ತಿತ್ತು ನಿನ್ ಬಗ್ಗೆ ನೀನ್ ಆರಾಮಿದ್ಯಾ ಅಲ್ವಾ ನಾನು ನಿಜವಾಗ್ಲೂ ಹುಷಾರಾಗಿದ್ದೇನೆ ಅಕ್ಕ ನನ್ ಬಗ್ಗೆ ಚಿಂತೆ ಮಾಡೋದು ಬಿಡು ನಿಮ್ಗೆ ಗೊತ್ತಲ್ವಾ ಮಗುನ ಎತ್ಕೊಂಡು ಹೋಗಿದ್ರೆ ನಾವು ಹೊರಡ್ಬೇಕು ಹಾ ಆದ್ರೆ ಗೋರಿಗಳ ಕೆಲಸ ಪೂರ್ತಿ ಆಗಿಲ್ಲ ಅಯ್ಯೋ ದೇವ್ರೆ ಈಗ ಸೂರ್ಯನು ಮುಳುಗೋಗಿದ್ದಾನೆ ಅಯ್ಯೋ ಏನು ಪರವಾಗಿಲ್ಲ ನಾವು ಧೈರ್ಯ ಗೆಡಬಾರದು ನಂಗೆ ಇನ್ನು ಭರವಸೆ ಇದೆ ನಾವು ಏನಾದರೂ ಮಾಡಿ ಆ ಮಗುನ ಕಾಪಾಡೋಣ ಸರಿ ನಡಿರಿ ನೀನ್ ಬೇಡ ನೀನ್ ಇಲ್ಲೇ ಇರು ನೀನ್ ಇಲ್ಲಿರೋದೆ ತುಂಬಾ ಮುಖ್ಯ ಜೂಹಿ ಆದ್ರೆ ಅಕ್ಕ ಯಾಕಂದ್ರೆ ಅವರು ನೀ ನಮ್ಮ ವಿರುದ್ಧವಾಗಿದೆ ಅಂತ ಅನ್ಕೊಂಡಿದ್ದಾರೆ ಆದ್ರೆ ನೀ ನಮ್ಮ ಜೊತೆ ಇದೆ ಅಂತ ಗೊತ್ತಿಲ್ಲ ಅವರಿಗೆ ನೀನ್ ಸತ್ತು ಹೋಗಿದೆ ಅಂತ ಹುಸೂರ್ ಅನ್ಕೊಂಡಿದ್ದ ಸುಮಿತ್ರ ಕಡೆ ಬಾರಿ ನಿನ್ನ ನೋಡಿದಾಗ ನೀ ನನ್ನ ವಿರುದ್ಧವಾಗಿದ್ದೆ ಯಾವುದೇ ಕಾರಣಕ್ಕೂ ಅವರಿಗೆ ಗೊತ್ತಾಗಲೇಬಾರದು ನೀನು ಆ ಮಗು ರೂಪ ತಗೊಂಡಿದ್ದೆ ಅಂತ ಶಿ ಇಸ್ ರೈಟ್ ನೀನು ಇಲ್ಲಿರೋದೆ ಸೇಫ್ ಆದ್ರೆ ಬಾವ ವಾದ ಮಾಡಬೇಡ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡು ಒಂದ್ ವೇಳೆ ಮತ್ತೆ ನಾವಲ್ಲಿ ಸಿಕ್ಕಾಕೊಂಡ್ರೆ ಯಾರಾದ್ರೂ ಬೇಕಲ್ವಾ ನಮ್ಮನ್ನ ಕಾಪಾಡಕ್ಕೆ ಅದ್ ನಿನಗೆ ಮಾತ್ರ ಸಾಧ್ಯ ಅರ್ಥ ಆಯ್ತಾ
ಸರಿ ಅಕ್ಕ, ನೀವಿಬ್ರು ಹುಷಾರಾಗಿರಿ. ನೀನು ತುಂಬಾ ಹುಷಾರಾಗಿರೋ ಜೋಗಿ, ಏನೇ ಮಾಡಬೇಕಾದ್ರೂ ಹುಷಾರಾಗಿ ಮಾಡು. ಹಿಂದಿನ ಬಾಗ್ಲಿಂದ ಹೋಗು. ನೀನು ತುಂಬಾ ಹುಷಾರಾಗಿರ್ಬೇಕು ಮಾನ್ಯ. ನಿನ್ ಮೇಲೆ ಇಬ್ಬರು ಜವಾಬ್ದಾರಿ ಇದೆ, ಮತ್ತೆ ನಿಂಗೇನಾದ್ರೂ ಆದ್ರೆ ನೀವು ಜೀವಂತವಾಗಿರಲ್ಲ. ಆದ್ರೆ ಒಂದ್ ವಿಷಯ ನೀವು ತಿಳ್ಕೊಳ್ಳಿ, ನಿಮ್ಗೇನಾದ್ರೂ ಆದ್ರೆ ನಾನು ನನ್ನ ಪ್ರಾಣ ಕಳ್ಕೊಂಡ್ ಬಿಡ್ತೀನಿ. ಇವತ್ತು ನಾನ್ ಮಾತ್ರ ಅಲ್ಲ, ನೀವು ತುಂಬಾ ಹುಷಾರಾಗಿರ್ಬೇಕು ಮನೀಷ್ ಅವರೇ. ಸರಿ, ನಮ್ಗೇನು ಆಗಲ್ಲ ಮನೀಷ್ ಅವರೇ, ನಾವ್ ಏನ್ ಮಾಡ್ತೀವೋ ಹುಷಾರಾಗಿ ಮಾಡೋಣ. ಹೆದ್ರಬೇಡಿ, ಎಲ್ಲ ಸರಿ ಹೋಗುತ್ತೆ. ಪ್ರಾಮಿಸ್? ಪ್ರಾಮಿಸ್. ನಡಿ ಹೋಗೋಣ. ಮಗು ನನ್ನ ಹತ್ರ ಇತ್ತು, ನನ್ನ ಮಡ್ಲಲ್ಲೇ ಇತ್ತು. ಅದನ್ನ ಕಿತ್ಕೊಂಡು ತಗೊಂಡು ಹೋದ್ರು ಅವರು. ಯಾವ ಕಡೆ ಕರ್ಕೊಂಡು ಹೋದ್ರು? ಆ ಕಡೆ. ಬನ್ನಿ ಹೋಗೋಣ. ಬೇಡ ಮನೀಷ್ ಅವರೇ, ನಾವು ನಮ್ಮ ಪ್ಲಾನ್ ಪ್ರಕಾರನೇ ಮುಂದುವರಿಯೋಣ. ಹುಕುಂ, ಈ ದಾರಿಲಿ ಹೋಗೋ ಅಗತ್ಯ ಇದೆ ನಮಗೆ? ಜೊತೆಗೆ ಮಾಯಾಶಕ್ತಿನೂ ಇದೆಯಲ್ಲ ನಮ್ಮ ಹತ್ರ, ಮತ್ತೆ ಅದು ನಾಚಿಕೆ ಗೆಟ್ಟ ಜನ ಇವರು. ಅಷ್ಟೆಲ್ಲ ನಮ್ಮ ಹತ್ರ ಹೊಡೆಸ್ಕೊಂಡ್ರು ಕೂಡ ಮತ್ತೆ ಬಂದ್ರೆ ಒದೆ ತಿನ್ನೋಕೆ. ಓ, ನಾವ್ ಹೆದರ್ಕೋಬೇಕು. ಹೊಸ ಬಾಡಿ ಗಾರ್ಡ್ ಕರ್ಕೊಂಡ್ ಬಂದಿದ್ದಾರೆ ಜೊತೆಗೆ. ಮಗುನ ನಮ್ ಕೈ ಕೊಡು, ಇಲ್ಲಾಂದ್ರೆ ಏನ್ ಮಾಡ್ತೀಯ? ನಿಜ ಏನಂದ್ರೆ ನೀವುಗಳು ಏನಾದ್ರೂ ಮಾಡೋಕೆ ಏನು ಉಳದೇ ಇಲ್ಲ. ಸಮಯ ಕಳೆದು ಹೋಗಿದೆ, ಸೂರ್ಯಾಸ್ತ ಆಗಿದೆ. ಸೂರ್ಯ ಯಾವ ಅಂಧಕಾರ ಅನ್ನೋ ದೂರ ಮಾಡಲ್ಲ. ನನ್ನ ಅಂಧಕ ಅಂಧಕನಾಗೇ ಇರ್ತಾನೆ. ಮಹಾದೇವನ ಆಶೀರ್ವಾದ ಅವನನ್ನ ಬದಲಾಯಿಸೋಕಾಗ್ಲಿಲ್ಲ ಅಂದ್ರೆ ಇನ್ ನೀವೇನ್ ಮಾಡೋಕ್ ಸಾಧ್ಯ? ಅಂಧಕ ಕೇವಲ ಹೆಸರಲ್ಲ, ಅದು ಅವನ ಅದೃಷ್ಟ. ವಿಧಿ ವಿಧಾನ ಯಾರಿಂದನೂ ಬದಲಾಯಿಸೋಕಾಗಲ್ಲ. ಹಣೆಲ್ ಬರ್ದಿರೋದನ್ನ ಯಾರು ಬದಲಾಯಿಸೋಕಾಗಲ್ಲ. ಆದ್ರೆ ಒಬ್ಬ ಅಮ್ಮನ ಬಿಟ್ಟು ಅಮ್ಮನ ಆಶೀರ್ವಾದ ಅಥವಾ ಶಾಪ ಮಗು ಅದೃಷ್ಟಾನೇ ಬದಲಾಯಿಸತ್ತೆ. ಓಮಾ, ಇವಳಿಗ್ ಯಾರು ತಿಳಿಸ್ ಹೇಳ್ತಾರೆ? ಯಶೋದೆ ಕಣ್ಮಣಿ ಅಲ್ಲ, ಹುಕ್ಕುಂ ಕಣ್ಮಣಿ ಅಂತ. ಜೀವನದಲ್ಲಿ ಯಾರು ಹೇಗೆ ಹುಟ್ಟಿರ್ತಾನೋ ಖಂಡಿತ ಹಾಗೆ ಬೆಳಿತಾನೆ. ಈಗ ಇವನು ಬದಲಾಗೋದಿಲ್ಲ. ಬದಲಾಗ್ತಾನೆ, ಖಂಡಿತ ಬದಲಾಗ್ತಾನೆ. ಒಳ್ಳೇದಾಯ್ತು ಮಗು ಪೋಷಣೆ ಬಗ್ಗೆ ನೀನೇ ಹೇಳ್ದೆ, ತಿಳಿಸೋದು ಸುಲಭ ಆಗುತ್ತೆ. ಮತ್ತೆ ನೀನು ಹುಕ್ಕುಂ, ಸಂಸ್ಕಾರ ಪೋಷಣೆ ಬಗ್ಗೆ ನಿನ್ ಜೊತೆ ಮಾತಾಡೋದ್ರಲ್ಲಿ ಅರ್ಥನೇ ಇಲ್ಲ. ಮಾತ್ ಕೇಳೋ ಪ್ರಯತ್ನ ಮಾಡೋ, ಅರ್ಥ ಆಗ್ಬೋದು ನಿನ್ಗಾಗ್ಲಾದ್ರೂ. ಈ ಮಗುಗೆ ದೊಡ್ಡದಾಗೋಕೆ ಯಾವ ರೀತಿ ಪೋಷಣೆ ಬೇಕೋ ಅದು ಸಿಕ್ಕೇ ಸಿಗುತ್ತೆ. ಬೇಬಿ, ಎಲ್ಲಿ ನಾನು ನೋಡ್ತೀನಿ ನೀನೇನಾರು ಶೂಶು ಮಾಡಿದ್ಯಾ ಅಂತ. ಅಲ್ಲಲ್ಲ, ಸುಮಿ ಇಲ್ಲಿ ನೋಡು. ಓ ಗಾಡ್, ಏನಾಯ್ತು? ಮೈ ಗಾಡ್, ಇದು ಅಂಧಕ ಅಲ್ಲ, ಅಂಧಕ್ಕೆ. ಇದ್ರಪ್ಪ ಏನಾದ್ರು ಕೇಳಿಸ್ಕೊಂಡ್ ಬಿಟ್ರೆ ಇದು ಹುಡುಗ ಅಲ್ಲ ಹುಡುಗಿ ಅಂತ ಆಮೇಲೆ ನಮ್ಮಿಬ್ಬರನ್ನು ಹೊಡೆದಾಕ್ಬಿಡ್ತಾನೆ. ನೋಡು, ಅದು ನಾವು ಅಂಧಕ್ಕೆ ಅಂಧಕನ ತಯಾರಿ ಮಾಡ್ತಿದ್ವಿ, ರೆಡಿ ಮಾಡ್ತಿದ್ವಿ. ಇದು ಹೆಣ್ಮಗು. ಹಾ, ಇದ್ರಲ್ಲಿ ನನ್ ಫಾಲ್ಟ್ ಏನೂ ಇಲ್ಲ. ಅದೇ ಅದು ಹುಡುಗ ಹುಡುಗಿ, ಅದೇ ಶಿವನ್ ದೇವಸ್ಥಾನಕ್ಕೆ ಮಾನ್ಯ ಮನೀಶ್ ಅವತ್ ಕರ್ಕೊಂಡು ಹೋಗಿದ್ರು ಮಹಾದೇವನ ಆಶೀರ್ವಾದ ಕೊಡ್ಸೋಕೆಂತ. ಅದೇ ಮಗು ತಗೊಂಡ್ ಬಂದಿದ್ದೆ ನಾನು. ಸುಮ್ನಿರು, ಸಾಕ್ ನಿಲ್ಸು, ಯೋಚನೆ ಮಾಡಕ್ ಬಿಡು. ಎಲ್ಲ ವ್ಯವಸ್ಥೆನೂ ಆಗೋಗಿದೆ, ನಾಥಿಂಗ್ ಟು ವರಿ. ಇದು ಹುಡುಗಿ